Hello, good morning, children. How are you? I am your English teacher, D.R. Kamal sir. I think you are all fine. Today, I am going to explain a 7th class first lesson, Healthy Life. There is a preparatory activities there. First one, activity. Already I have told, shared the link. Second one activity is there, step 2. ಈ ಆಕ್ಟಿವಿಟಿ ಸ್ಟೆಪ್ ಟೂ ದಲ್ಲಿ ಏನ್ ಮಾಡಬೇಕು, ಎರಡನೇ ಆಕ್ಟಿವಿಟಿ ಇದೆ ಪ್ರಿಪರೇಟರಿ ಆಕ್ಟಿವಿಟಿಯನ್ನ ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ಇದರಲ್ಲಿ ಹೇಳ್ತೇವೆ. ನಾವು ಹೆಲ್ದಿ ಲೈಫ್ ಆಗಿರ್ಲಿಕ್ಕೆ, ಹೆಲ್ದಿ ಲೈಫ್ ಮೀನ್ಸ್ ಆರೋಗ್ಯಕರವಾದ ಲೈಫ್ ಉಂಟಾಗ್ಲಿಕ್ಕೆ ನಾವು ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅನ್ನೋದೊಂದು ಒಂದು ಒಳ್ಳೆ ಆಕ್ಟಿವಿಟಿಯಲ್ಲಿ ಏನ್ ಮಾಡ್ಬೇಕು, ಮಾರ್ನಿಂಗ್ ವಾಕ್ ಮಾಡ್ಬೇಕು, ಎಕ್ಸಸೈಸ್ ಇದೆಲ್ಲ ಮಾಡೋದು ಹೇಳಿದ್ದಾರೆ. ಬೇಸ್ ಆನ್ ದಟ್ ಅದ್ರ ಮೇಲೆ ಈಗ ಒಂದು ಪ್ಯಾರಾಗ್ರಾಫ್ ಬರೀಬೇಕು ಅಂತ ಹೇಳಿದ್ದಾರೆ. ಆ ಪ್ಯಾರಾಗ್ರಾಫ್ ಅನ್ನ ಇಲ್ಲಿ ಬರೆದಿದ್ದೀನಿ, ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಯು ಹ್ಯಾವ್ ಟು ರೈಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್, ಇನ್ ಟೆಕ್ಸ್ಟ್ ಬುಕ್ ಬ್ಲ್ಯಾಂಕ್ ಇರುತ್ತೆ, ಅದನ್ನ ಈಗ ನೋಡಿ ನೀವು ಒಂದು ಬರೀಬೇಕು. ಹಾಗೆ ಯು ಹ್ಯಾವ್ ಟು ರೈಟ್ ಇಟ್ ಒನ್ ಬುಕ್ ಒನ್ ಆನ್ ದ ಪೇಪರ್, ಪೇಪರ್ ಅಲ್ಲೂ ಬರೆದು ಗಿವ್ ಟು ದ ಸ್ಕೂಲ್, ಶಾಲೆ ತಂದು ಕೊಡಬೇಕು. ಈ ಫಸ್ಟ್ ಒಂದು ನೋಡಿ, ಐ ಆಮ್ ಗೋಯಿಂಗ್ ಟು ರೀಡ್ ಇಟ್, ನಾನು ಓದ್ತೀನಿ ನೋಡಿ. ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಐ ಗೋಸ್ ಫಾರ್ ಅ ವಾಕ್ ಡೈಲಿ ವಿತ್ ಮೈ ಫ್ರೆಂಡ್ ಇನ್ ದ ಪಾರ್ಕ್. ದ ಪಾರ್ಕ್ ಈಸ್ ವೆರಿ ನಿಯರ್ ಫ್ರಮ್ ಮೈ ಹೌಸ್. ದ ರೈಸಿಂಗ್ ಸನ್ ಲುಕ್ಸ್ ವೆರಿ ಬ್ಯೂಟಿಫುಲ್. ದ ಮಾರ್ನಿಂಗ್ ಏರ್ ಈಸ್ ಫ್ರೆಶ್ ಅಂಡ್ ಫ್ರೀ ಫ್ರಮ್ ಪೊಲ್ಯೂಷನ್. ದ ಬರ್ಡ್ಸ್ ಚಿರ್ಪಿಂಗ್ ಸೌಂಡ್ ಈಸ್ ಪ್ಲೆಜರ್ ಟು ಲಿಸನ್. ಅಂಡ್ ಸಮ್ ಚಿಲ್ಡ್ರನ್ ವಿಲ್ ಡೂ ಡಿಫರೆಂಟ್ ಆಕ್ಟಿವಿಟೀಸ್ ಲೈಕ್ ಸ್ಕಿಪಿಂಗ್ ರೋಪ್ಸ್, ರನ್ನಿಂಗ್, ಪ್ಲೇಯಿಂಗ್ ಫುಟ್ಬಾಲ್ ಎಕ್ಸೆಟ್ರಾ. ಇಲ್ಲಿ ನೋಡಿ, ಐ ಏನ್ ಮಾಡ್ತೀನಿ ನಾನು ಹೆಲ್ದಿ ಲೈಫ್ ಇರ್ಲಿಕ್ಕೆ ಅಂದ್ರೆ ಆಕ್ಟಿವಿಟೀಸ್ ನೋಡಿ. ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ನಾನು ಗೆಟ್ ಅಪ್ ನಾನು ಯಾವಾಗ ಹೇಳ್ತೀನಿ ಅರ್ಲಿ ಇನ್ ದ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಹೇಳ್ತೀನಿ. ಅಂಡ್ ಗೋಸ್ ಫಾರ್ ಎ ವಾಕ್, ಐ ಗೋಸ್ ಫಾರ್ ವಾಕಿಂಗ್ ಡೈಲಿ ವಿತ್ ಮೈ ಫ್ರೆಂಡ್ ಟು ವಿತ್ ಹೋಮ್ ಐ ಗೋಯಿಂಗ್ ಟು ಫಾರ್ ವಾಕ್ ವಿತ್ ಮೈ ಫ್ರೆಂಡ್ ಇನ್ ದ ಪಾರ್ಕ್. ದ ಪಾರ್ಕ್ ಈಸ್ ವೆರಿ ನಿಯರ್, ದ ಪಾರ್ಕ್ ಈಸ್ ವೆರಿ ನಿಯರ್ ಫ್ರಮ್ ಮೈ ಹೌಸ್, ನನ್ನ ಮನೆಯಿಂದ ಬಹಳ ಹತ್ರ ಇದೆ. ದ ರೈಸಿಂಗ್ ಸನ್ ಲುಕ್ಸ್ ವೆರಿ ಬ್ಯೂಟಿಫುಲ್, ರೈಸಿಂಗ್ ಸನ್ ಲುಕ್ಸ್ ವೆರಿ ಬ್ಯೂಟಿಫುಲ್, ಬಹಳ ಚಂದ ಕಾಣುತ್ತೆ. ದ ಮಾರ್ನಿಂಗ್ ಏರ್ ಈಸ್ ಫ್ರೆಶ್, ಬಹಳ ಫ್ರೆಶ್ ಆಗಿರುತ್ತೆ. ಅಂಡ್ ಫ್ರೀ ಫ್ರಮ್ ಪೊಲ್ಯೂಷನ್, ಪೊಲ್ಯೂಷನ್ ಅಂದ್ರೆ ಮಾಲಿನ್ಯ, ಮಾಲಿನ್ಯದಿಂದ ಇರೋದಿಲ್ಲ. ದ ಬರ್ಡ್ಸ್ ಚಿರ್ಪಿಂಗ್ ಸೌಂಡ್, ಚಿರ್ಪಿಂಗ್ ಸೌಂಡ್ ಈಸ್ ಪ್ಲೆಜರ್, ಪ್ಲೆಜರ್ ಅಂದ್ರೆ ಚೆನ್ನಾಗಿರುತ್ತೆ, ಇಂಪಾಗಿರುತ್ತೆ. ಪ್ಲೆಜರ್ ಟು ಲಿಸನ್ ಕೇಳಿ ಬಹಳ ಚೆನ್ನಾಗಿರುತ್ತೆ. ಅಂಡ್ ಸಮ್ ಚಿಲ್ಡ್ರನ್ ವಿಲ್ ಡೂ ಡಿಫ್ರೆಂಟ್, ಕೆಲವೊಂದು ಡಿಫ್ರೆಂಟ್ ಆಕ್ಟಿವಿಟೀಸ್ ಮಾಡ್ತಾರೆ, ಏನು ಲೈಕ್ ಸ್ಕಿಪಿಂಗ್ ರೂಪ್ಸ್, ರನ್ನಿಂಗ್, ಪ್ಲೇಯಿಂಗ್ ಫುಟ್ಬಾಲ್ ಎಕ್ಸೆಟ್ರಾ, ಇದೆಲ್ಲವೂ ಕೂಡ ನಾವು ಮಾಡಬಹುದು. ಆಲೋಚನೆ ನೀವೇನ್ ಮಾಡಬೇಕು ಅಂದ್ರೆ, ಯು ಹ್ಯಾವ್ ಟು ರೀಡ್ ತ್ರೀ ಆರ್ ಫೋರ್ ಟೈಮ್ಸ್, ಒಂದು ಮೂರಾರು ಸರಿ ಇದನ್ನ ಅಗೇನ್ ಅಗೇನ್ ಯು ಹ್ಯಾವ್ ಟು ರೀಡ್ ಇಟ್, ಓದಿ ಕೊಡ್ಬೇಕು ಎಲ್ಲರಿಗೆ, ಓದಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ಬರೀಬೇಕು. ನಾನು ಆಫ್ಟರ್ ದಟ್ ಒಂದು ಹಾಳೆಯಲ್ಲಿ ಕೂಡ ಬರೆದು ನಿಮ್ಮ ಫೈಲ್ ಅಲ್ಲಿ ಮಾಡಿದ್ದೀನಿ, ಫೈಲ್ ಮಾಡಿದ್ರು ಆ ಫೈಲ್ಗೆ ನಾನು ಹಾಕಬೇಕು. ಓಕೆ, ಐ ಥಿಂಕ್ ಯು ಆಲ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ಯಾರಾಗ್ರಾಫ್. ಅಂಡ್ ಬರೀಬೇಕಾದ್ರೂ ಇಲ್ಲಿ ಫಸ್ಟ್ ಲೆಟರ್ ಸೆಂಟೆನ್ಸ್ ಬರೀಬೇಕು, ವಾಟ್ಸಪ್ ಫಸ್ಟ್ ಲೆಟರ್ ಬಿಗ್ ಲೆಟರ್ ಅದು ಸ್ಮಾಲ್ ಇರುತ್ತೆ, ಒಂದು ಸೆಂಟೆನ್ಸ್ ಮುಂದೆ ಫಸ್ಟ್ ಲೆಟರ್, ನಡುವೆ ನಡುವೆ ಬಿಗ್ ಲೆಟರ್ ಬರೀಬಾರ್ದು. ಇಲ್ಲಿ ನೋಡಿ, ನಾವು ಬರೀತಾನ ಅಬ್ಸರ್ವ್ ಮಾಡಿ, ಐ ಗೆಟ್ ಅಪ್ ಮುಂದಿನೆಲ್ಲ ಸ್ಮಾಲ್ ಇದೆ. ಈ ರೀತಿಯಾಗಿ ಒಂದು ವರ್ಡ್ ಅನ್ನು ಕೂಡ ಬರೀಬೇಕು, ಒಂದಕ್ಕೊಂದು ಟಚ್ ಆಗ್ಬಾರ್ದು, ಒಂದ್ ವರ್ಡ್ ಅಂದ್ರೆ ಒಂದು ಅಷ್ಟು ಗ್ಯಾಪ್ ಇರ್ಬೇಕು, ಅದು ಕುಡಿಸ್ಬೇಕು. ಈ ರೀತಿಯಾಗಿ ನೀಟ್ ಆಗಿ ಬರೀಬೇಕು, ಬರ್ಬೇಕಾ ಫೈಲ್ ಹಾಕ್ಬೇಕು. ಓಕೆ, ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.